ಏನ್ ಹೇಳ್ತದೆ ಅದೇ ವೇದವಾಕ್ಯ, ಏನ್ ಅಲ್ಲಾಡಾಗಿಲ್ಲ, ಅವ್ ಏನ್ ಹೇಳ್ತಾರೆ ಹಂಗೇನೆ ಕೇಳೋದು, ಆತರ ಮಾಡ್ಬಿಟ್ಟಿದ್ರು. ಹಂಗಾಗಿ ನಮ್ಮ ಅಪ್ಪ ಅವ್ರ ಮಾತು ಕೇಳ್ಕೊಂಡು ನನ್ನ ಲಾಕಾಲೇಜ್ ಸೇರಿಸ್ತೇ ಇದ್ಬಿಟ್ಟಿದ್ರು. ಒಂದು ವೇಳೆ ನಾನು ಲಾಯರ್ ಆಗದೆ ಹೋಗಿದ್ರೆ ಎಂಎಲ್ಎನೂ ಆಯ್ತಿರ್ಲಿಲ್ಲ, ಮಂತ್ರಿನೂ ಆಯ್ತಿರ್ಲಿಲ್ಲ, ಮುಖ್ಯಮಂತ್ರಿನೂ ಆಯ್ತಿರ್ಲಿಲ್ಲ, ಏನೂ ಆಯ್ತಿರ್ಲಿಲ್ಲ. ಬಹಳ ಎಲ್ಲೋ ಒಂದು ಕೆಲಸ ಹುಡಿಕೊಂಡು ಕೆಲಸದಲ್ಲಿ ಸಂಬಳ ತಗೊಂಡು ಇರಬೇಕಾಗಿತ್ತು. ಜೀವನ ಅಷ್ಟಕ್ಕೆ ಸೀಮಿತ ಆಗ್ತದೆ ಅಲ್ವಾ? ಹೆಂಗೆ ದಾರಿ ತಪ್ಪಿಸ್ಬಿಡ್ತಾರೆ ನೋಡಿ ಅವರು. ಏ ನಿಮ್ ಮಗ ಕುರುಬುರ್ಗಿಲ್ಲೇ ಲಾಯರ್ ಕೆಲಸ ಮಾಡಕ್ಕಾಗಲ್ಲ ಕಣೆ ಅಂತ ಅಂದ್ಬಿಟ್ಟಿದ್ದ ಅವ್ರು. ನಮ್ಮ ಅಪ್ಪ ಕುರುಬುರ್ಗಿಲ್ಲ ಲಾಯರ್ ಕೆಲಸ ಮಾಡಕ್ಕಾಗಲ್ಲ, ಕುರಿ ಕಾಯ್ಕೊಂಡೇ ಇರಿ ಅಂತ. ಈಗ ನೀವೆಲ್ಲ ನೋಡಿ ಹೆಂಗೆ ನಮ್ಮ ಸಮಾಜದಲ್ಲಿ ಹೇಗಿದೆ ಅಂತಂದ್ರೆ, ಗುಡಿ ಕಟ್ಟವ್ರು ನೀವು, ಕಲ್ಲೋಡಿಯವರು ನೀವು, ಅದನ್ನ ಕೆತ್ತಿ ಮೂರ್ತಿ ಮಾಡೋರು ನೀವು, ಆ ಕಲ್ಲು ಮಾಡಿರ್ತಿರಲ್ಲ ಗೋಡೆ ಕಟ್ಟವ್ರು ನೀವು, ಆ ಗೋಡೆ ಕಟ್ಟಿದ ಮೇಲೆ ಗುಡಿಯಿಂದ ನೀ ಆಚೆ ಇರು, ನಾವು ಒಳಗಡೆ ಹೊಟ್ಟೋಯ್ತೀವಿ ಅಂತ ಒಳಗಡೆ. ಗೊತ್ತಾಯ್ತೇನೆ ನಾಗರಾಜ, ಇವತ್ತು ಗರ್ಭಗುಡಿ ಬಿಟ್ಟಿಲ್ಲ ನಿನ್ನ. ಶೇಖರ್ ಅಟ್ಲೀಸ್ಟ್ ಮಾತಾಡೋರು ಆಡ್ತಾನೆ, ಅವ್ನ್ ಏನು ಮಾತಾಡಲ್ಲ ಗಿಡಕ್ಕೆ. ಅಲ್ಲ ನನ್ ಬಗ್ಗೆ ಮಾತಾಡ್ತೇನೆ, ನನ್ ಕಂಡು ಬಹಳ ಅಭಿಮಾನ ಅವನಿಗೆ, ಅದರಿಂದ ಮಾತಾಡ್ತೇನೆ. ಹೆಂಗೆ ನೋಡಿ ಎಂತ ಕೆಲಸ ಇದೆ. ಅಕ್ಕಿ ನಾರಾಯಣ ಗುರು ಏನ್ ಹೇಳಿದ್ರು ಗೊತ್ತಾ, ಯಾರು ನಿಮ್ಮನ್ನ ದೇವಸ್ಥಾನದ ಒಳಗಡೆ ಬಿಡಲ್ವೋ ಆ ದೇವಸ್ಥಾನಕ್ಕೆ ಹೋಗಲೇಬೇಡಿ ಅಂತ. ಯಾವ ದೇವಸ್ಥಾನಕ್ಕೆ ನೀವು ಒಳಗಡೆ ಬಿಡಲ್ಲ, ಆ ದೇವಸ್ಥಾನಕ್ಕೆ ಹೋಗ್ಬಿಡಿಯಪ್ಪ. ನೀವೇ ಒಂದು ದೇವಸ್ಥಾನ ಕಟ್ಕೊಳ್ಳಿ, ನೀವೇ ಒಂದು ಮೂರ್ತಿ ಪೂಜೆ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ನೀವೇ ಪೂಜಾರಿಯಾಗಿ. ಏನ್ ದೇವ್ರು ಬೇಡ ಅಂತನ? ಈಗ ನಮ್ ಕಡೆ ಹಳ್ಳಿನಲ್ಲೆಲ್ಲ ಶೂದ್ರ ಪೂಜಾರಿಗಳು ಬಹಳ ಜನ ಬಹಳ ಕಡೆ ಇದ್ದಾರೆ. ಈಗ ನಮ್ಮೂರಿನಲ್ಲಿ ಪೂಜಾರಿ ನಮ್ಮವನೇ, ಅವನು ಎಷ್ಟು ಮಟ್ಟಿಗೆ ನಿಯಮ ಪಾಲನೆ ಮಾಡ್ತೇನೆ ಅಂತಂದ್ರೆ, ಯಾರು ಪಾಲನೆ ಮಾಡೋದಿಲ್ಲ ಆ ತರ ಪಾಲನೆ. ಯಾವತ್ತೂ ನಾನ್ ವೆಜ್ ತಿನ್ನಲ್ಲ, ಯಾರು ಮನೇಲೂ ಊಟ ಮಾಡಲ್ಲ, ಎಲ್ಲರೂ ಊರಿಗೆ ಹೋದ್ರೆ ಅವನೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾನೆ, ಆ ತರ ಪೂಜಾರಿ. ಅದಕ್ಕೆ ನಾನೇನ್ ಹೇಳಿದೆ ನೋಡು, ಅವ್ರ ನಾರಾಯಣ ಗುರು ಏನ್ ಹೇಳಿದ್ರು, ಅವ್ರು ಏನ್ ಹೇಳಿದ್ರು ಕೂಡ, ಒಂದೇ ಜಾತಿ, ಒಂದೇ ದೇವರು, ಒಂದೇ ಧರ್ಮ ಅಂತ ಹೇಳಿದ್ರು. ಒಂದೇ ಜಾತಿ, ಒಂದೇ ದೇವರು, ಒಂದೇ ಧರ್ಮ. ಇದು ಯಾರು ಹೇಳಿದ್ದು? ನಾರಾಯಣ ಗುರು ಅಲ್ವಾ? ಇವ್ರನ್ನ ಯಾಕೆ ನಾವು ಶಿವಯೋಗಿ ಗುರು, ಶಿವಯೋಗಿ ಸಿದ್ದರಾಮೇಶ್ವರ ಅಂತ ಕರಿತೀವಿ? ಯಾಕಂತಂದ್ರೆ ಇವರು ಕಾಯಕ, ಈ ಬಸವಾದಿ ಶರಣರು ಇದಾರಲ್ಲ, ಕಾಯಕ ಮತ್ತು ದಾಸೋಹ, ಇವು ಜೀವನದ ಮೌಲ್ಯಗಳನ್ನ ಒತ್ತಿ ಒತ್ತಿ ಹೇಳೋದು. ಎಲ್ಲರೂ ಕೂಡ ಕಾಯಕ ಮಾಡಬೇಕು, ಎಲ್ರು ಕಾಯಕ ಮಾಡಬೇಕು, ಯಾರು ಕೂಡ ಕೂತು ಉಣ್ಬಾರ್ದು, ಇನ್ನೊಬ್ರು ಕಾಯಕ ಮಾಡಿ ಉತ್ಪಾದನೆ ಮಾಡೋದರಲ್ಲಿ ಬದುಕಬಾರ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.